सरकार के इवत्त नम्म जिलाधिकारी कचेरी मुंदे नम्म धारवाड़ ब्लॉक कांग्रेस वतियिंद इवत्त नावु ओंदु प्रतिभटनेयन्न हम्मिकोंडिद्देवे। इदु बसनगौड पाटील यत्नाळ अवरु एनु 40,000 कोटि कोविड समयदल्लि हगरण आगैते अंत एनु हेळिद्दारे। ಇವತ್ತ ಕಾಂಗ್ರೆಸ್ ಅವರು ಅಥವಾ ಬೇರೆ ಆಧಾರ ಪಕ್ಷದವರು ಯಾರಾರ ಹೇಳಿದ್ರೆ ಇವತ್ತ ಇಡಿ ಐಟಿ ಅವರು ಓಡಿ ಬಂದು ಅವರ ಮ್ಯಾಗ ಇಲ್ಲದ ತನಿಖೆಯನ್ನ ಚಾಲು ಮಾಡ್ತಾ ಇದ್ರು, ಈಗ ಯಾಕೆ ಅವರು ಮಾಡ್ತಾ ಇಲ್ಲ? ಹೀಗಾಗಿ ಇದನ್ನ ನಮ್ಮ ಕಾಂಗ್ರೆಸ್ ಬೆಂಬಲಿತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದಂತ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೇವೆ। ಇವತ್ತ ಇದನ್ನ ಕುಲಂಕುಷವಾಗಿ ತನಿಖೆಯನ್ನ ಮಾಡಿ ಇದ್ರ ಹಿಂದೆ ಯಾರ್ಯಾರ ಆರೋಪಿಗಳಿದ್ದಾರೆ ಅವರಿಗೆಲ್ಲರಿಗೂ ತಕ್ಕ ಶಿಕ್ಷೆ ಆಗಬೇಕಂತ ಹೇಳಿ ನಾ ಇವತ್ತ ಈ ಪ್ರತಿಭಟನೆ ಮೂಲಕ ಕೇಳ್ತಾ ಇದ್ದೇನೆ। ಧನ್ಯವಾದ। ಚುನಾವಣೆಯಲ್ಲಿ ಜನ ಭಾರತ ದೇಶದ ಜನ ತಕ್ಕ ಪಾಠ ಕಲಿಸ್ತಾರ, ಈ ಒಂದು ಅರಿವನ್ನ ಇಟ್ಕೊಂಡು ಬಂಧುಗಳೇ, ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಕೊರೋನಾ ಅಥವಾ ಕೋವಿಡ್ ಆ ರೋಗವನ್ನ ನಾವು ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿ ಸುಮಾರು 40,000 ಕೋಟಿ ಹಣವನ್ನ ಲೂಟು ಅದನ್ನೇನ ನಾವು ಕಾಂಗ್ರೆಸ್ ದವರು ಹೇಳ್ತಾ ಇಲ್ಲ, ಅದೇ ಪಕ್ಷದವರಾದಂತ ಬಸನಗೌಡ ಪಾಟೀಲ್ ಯತ್ನಾಳ ಅವರು ಅಂದ್ರೆ ಮಾಜಿ ಕೇಂದ್ರ ಸಂಸದರು ಮತ್ತು ಶಾಸಕರಾದಂತ ಅವರು ನಮ್ಮ ಮನೆಯಾಗ ನಡೆದಿದ್ದು ನಮಗೆ ಗೊತ್ತು, ಅವರ ಮನೆಯಾಗ ನಡೆದಿದ್ದು ಅವರಿಗೆ ಗೊತ್ತು, ಅವರ ಮನೆಯಾಗ ನಡೆದಿದ್ದು ಗುಟ್ಟು ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ ಅವರು ಹೇಳ್ತಾರೆ ಅಂದ್ರೆ ಅದರ ಬಗ್ಗೆ ಏನಾಗಬೇಕಾಗಿದೆ ಅಂದ್ರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಅದನ್ನ ತನಿಖೆಯನ್ನು ಮಾಡಿಸಬೇಕು, ಆ ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕು। ನಾವು ಬಹಳಷ್ಟು ದೂರ ತಳ್ಳಿದ್ದೇವೆ ಅಂದ್ರೆ 100